ಸರ್ ಸಿ ಬಸವಲಿಂಗಯ್ಯಸರು ಒಬ್ಬ ಕರ್ನಾಟಕ ಕಂಡಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ರಂಗಕರ್ಮಿ ನಾನು ಅವ್ರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಫಸ್ಟು ಟೈಮು ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಬಸವಲಿಂಗಯ್ಯಸರು ನನಗೆ ಪರಿಚಯ ಆದರು ಮನುಷ್ಯ ಜಾತಿ ತಾನು ಒಂದೇ ವಲ್ಲಮ್ಮ ಅಂತ ಲೈಟ್ ಆ್ಯಂಡ್ ಸೌಂಡಲ್ಲಿ ಮಾಡ್ತಕ್ಕಂತಹ ಒಂದು ಶೋಗೆ ನಾನು ಸೆಲೆಕ್ಟ್ ಆದೆ ವಾರ್ತಾ ಇಲಾಖೆಯಿಂದ ನಡೆದಿತ್ತು ಆ ಶೋ ಅದು ಇಡೀ ಕರ್ನಾಟಕದ ಡಿಸ್ಟಿಕ್ ಡಿಸ್ಟಿಕ್ಕು ಪ್ಲೇಸ್ಗಳಲ್ಲಿ ಎಲ್ಲ ಆ ಶೋ ಮಾಡಿದ್ವಿ ಅವಾಗ ನಾನು ಸರ್ನ ನೋಡಿದೆ ಅವರು ಸಿಕ್ಕಾಪಟ್ಟು ಓದ್ಕೊಂಡಿದ್ದಾರೆ ಭಾಳ ಸ್ಟ್ರಿಕ್ಟು ಅವರು ಮಾತಾಡ್ತಾ ಇದ್ರೆ ಸುಮ್ಮನೆ ಒಂದು ಗುಂಡುಪಿನಿಂದ ವಿಷಯ ಎತ್ಕೊಂಡ್ರೆ ಅವರು ಎಲ್ಲೋ ಕರ್ಕೊಂಡೋಗಿ ಇಡೀ ಲೋಕಾನೇ ತಿರುಗಿಸ್ಕೊಂಡು ಮತ್ತೆ ಬಂದು ಅಲ್ಲೇ ಟಚ್ ಮಾಡಿರ್ತಾರೆ ಆ ಥರದ ಒಂದು ದೊಡ್ಡ ವ್ಯಕ್ತಿತ್ವ ಇರತಕ್ಕಂತಹ ಸರ್ರು ಆಮೇಲೆ ನೇರವಾಗಿ ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಇದನ್ನು ಖಂಡಿಸ್ಬೇಕು ಅಂದರೆ ಖಂಡಿಸ್ತಾರೆ ನಮಗೆ ರಿಹರ್ಸಲ್ ಟೈಮಲ್ಲೂ ಅಷ್ಟೇ ಭಾಳ ಸ್ಟ್ರಿಕ್ಟಾಗಿರ್ತಾರೆ ಅವ್ರು ಹಿಡಿದ್ರೆ ಮುಗಿದೋಯ್ತು ನಾವು ನಿಂತ್ಕೊಂಡ್ರೆ ಅವ್ರು ಏನು ಹೇಳ್ತಾರೆ ಕೇಳ್ತಾರೆ ಕೇಳ್ತಾರೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ ಆಮೇಲೆ ಆ ಥರದ ತಿದ್ದಾರೆ ನಮ್ಮನ್ನು ಆಮೇಲೆ ನಗಿಸ್ತಾರೆ ಮಧ್ಯ ಮಧ್ಯೆ ಮತ್ತು ಆರ್ ಈಸಿ ಅಂತ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅವ್ರದ್ದು ಬೀದಿ ನಾಟಕಕ್ಕೆ ಸೇರಿಕೊಂಡೆ ನಾನು ರಾಮನಗರ ಜನಪದ ಲೋಕದಲ್ಲಿ ಟ್ರೈನಿಂಗು ಹದಿನೈದು ದಿನ ಟ್ರೈನಿಂಗು ನಮ್ಮ ಸರ್ ಹಿರೇಮಠ ಸರ್ ಹೋಗಬೇಕಿತ್ತು ಅವ್ರು ಹೋಗದೇ ಇರೋ ಕಾರಣ ನನ್ನನ್ನು ಕಳಿಸಿದ್ರು ಅಲ್ಲಿ ಇನ್ನೂ ಹತ್ತಿರ ಅದೇ ನಾನು ಬಸುಲಿಂಗಯ್ಯ ಸರ್ಗೆ ಅಲ್ಲಿ ಬೀದಿ ನಾಟಕಗಳನ್ನು ರೆಡಿಯಾಗಿ ಬೇರೆ ಬೇರೆ ಡೈರೆಕ್ಟರ್ ಒಂದೊಂದು ಬೀದಿ ನಾಟಕಗಳನ್ನು ರೆಡಿ ಮಾಡಿಸಿ ಇಡೀ ಕರ್ನಾಟಕದ ತುಂಬ ಶೋ ಆಯಿತು ನೆಕ್ಸ್ಟು ಬಂದರೆ ನಾನು ಮಲೆಗಳಲ್ಲಿ ಮದುಮಗಳಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟರು ಸರ್ ಸರ್ ನಾನು ಫಸ್ಟು ಮೈಸೂರಲ್ಲಾಗಿತ್ತು ಮಲೆಗಳಲ್ಲಿ ಮದುಮಗಳು ಆಮೇಲೆ ಬೆಂಗಳೂರಿಗೆ ಬಂತು ಫಸ್ಟ್ ಟೈಮ್ ಕಲಾಗ್ರಾಮಕ್ಕೆ ಅವಾಗ ಸೀನಿಯರ್ಸ್ ಎಲ್ಲ ಅಲ್ಲಿ ರಂಗಾಯಣದ ಸೀನಿಯರ್ಸ್ ಎಲ್ಲ ಮಾಡಿದರು ಆ ದೊಡ್ಡ ದೊಡ್ಡ ಪಾತ್ರಗಳನ್ನು ಅವರು ಬರಲಿಲ್ಲ ಅವಾಗ ಸರ್ ಅವರು ಬ್ಯಿ ಇದ್ದರು ಅವ್ರು ಬರಲಿಲ್ಲ ಇಲ್ಲಿದ್ದು ಹುಡುಗರಿಗೆ ದೊಡ್ಡ ದೊಡ್ಡ ಕ್ಯಾರೆಕ್ಟ್ರನ್ನು ಕೊಡಬೇಕಿತ್ತು ನಾನು ಮೈಸೂರಲ್ಲಿರಲಿಲ್ಲ ಬೆಂಗಳೂರಿಗೆ ಬಂದಾಗ ಒಂದು ಫೋನ್ ಬಂತು ಹಿಂಗೆ ಸರ್ ಮಾಡ್ತಾಯಿದ್ದಾರೆ ಮಲೆಗಳೆಲ್ಲೋ ಮದು ಮಗಳು ಬಂದು ಕ್ಯಾರೆಕ್ಟ್ರ್ ಮಾಡು ದೊಡ್ಡ ದೊಡ್ಡ ಕ್ಯಾರೆಕ್ಟರೆಲ್ಲ ನಿನಗೆ ಮಾಡೋಕ್ಕಾಗಲ್ಲ ಆಳ್ಗಿಗಳ ಕ್ಯಾರೆಕ್ಟ್ರ್ ಇರುತ್ತೆ ಎಲ್ಲ ಮಾ ಆಳುಗಳು ಗುಂಪು ಸೀನು ಅದರಲ್ಲೆಲ್ಲ ಬಂದು ಭಾಗವಹಿಸ್ಬೋದು ನೀನು ಅಂತಂದರು ಸರ್ ನಾನು ಬ್ಯಾಗ್ ತೊಗೊಂಡು ಬಂದೆ ಬೆಂಗಳೂರಿಗೆ ಬಂದಾಗ ಅಲ್ಲೇ ನಮ್ಮ ತೇಟರ್ ಆ್ಯಕ್ಟಿವಿಟೀಸ್ಗಳು ರಂಗಾಟಗಳು ಥಿಯೇಟರ್ ಗೇಮ್ಸು ಎಲ್ಲ ನಡೀತು ಹಿಂಗೆಲ್ಲ ಮಾಡಿದರು ಅಲ್ಲೇ ಲಾಸ್ಟು ಕಾಸ್ಟಿಂಗಿಗೆ ಬಂತು ಇನ್ನೇನು ಪಾತ್ರಗಳನ್ನು ಹಂಚಬೇಕು ಎಲ್ಲ ಪಾತ್ರಗಳನ್ನು ಎಲ್ಲರಿಗೂ ಹಂಚಿದರು ಬಸವ ಸರು ಆಮೇಲೆ ನನಗೆ ಬರಲೇ ಇಲ್ಲ ಪಾತ್ರ ಎಲ್ರಿಗೂ ಹಂಚಿದ್ರು ನನಗೆ ಬರಲಿಲ್ಲ ಅಯ್ಯೋ ಸತ್ನಪ್ಪ ನಾನು ಸುಮ್ಮನೆ ಇನ್ನೇನು ಮಾಡೋದು ಎಲ್ಲಿ ವಾಪಸ್ ಕಳಿಸ್ತಾರೆ ಅನ್ಕ ಅನ್ಕೊಂಡು ಕೂತಿದ್ದೆ ಆಮೇಲೆ ಎಲ್ಲರೂ ಆದರೂ ಆಮೇಲೆ ಆ ವೆಂಕಟನಾಯ್ಕಿನ ಕ್ಯಾರೆಕ್ಟರು ಇವ್ನು ಮಾಡಲಿ ಅಂದರು ನಂಗೆ ಗಾಬರಿ ಆಗಿಬಿಟ್ಟೆ ವಿಡಿಯೋ ತೋರಿಸಿದ್ರು ನಮ್ಗೆ ಅದನ್ನ ದೊಡ್ಡ ಕ್ಯಾರೆಕ್ಟರ್ ಸರ್ ಅದು ವೆಂಕಟಪ್ ನಾಯ್ಕಂತ ಕುಂಟ ಅವನು ಕುಂಟ ವೆಂಕಟಪ್ ನಾಯ್ಕಂತ ಇಡೀ ನಾಟಕ ಕುಂಠಾ ಕುಂಟ್ತಾ ಹೋಗ್ತಾ ಇರ್ತಾನೆ ಚಂಗಲ್ ಮುದುಕ ಅವನು ಆ ಥರದೊಂದು ಕ್ಯಾರೆಕ್ಟ್ರು ನಂಗೆ ಗಾಬರಿ ಆಗಿಬಿಟ್ಟೆ ಸರ್ ನಾನು ಅಂದೆ ಹ್ಞೂ ಯಾಕೆ ಮಾಡಲ್ವಾ ಅಂದರು ಇಲ್ಲ ಸರ್ ಮಾಡ್ತೀನಿ ಅಂದೆ ಆಮೇಲೆ ಕಷ್ಟಪಟ್ಟು ಕಲಿತೆ 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 ಮಂಜುನಾಥ್ ಬೆಳ್ಕೇರಿ ಸರ್ ಮಾಡಿದರು ಸರ್ ಮೈಸೂರಲ್ಲಿ ನಾನು ಗೆಟಪ್ ಹಾಕಿದರೆ ಹಾಗೆ ಕಾಣ್ತಾನಂತೆ ನಾನು ನನಗೆ ಗೊತ್ತಿಲ್ಲ ಹಂಗೆ ಕಾಣ್ತಾನಂತೆ ನೋಡಿ ಅವನು ಬೆಳಕೇರೆ ಥರನೇ ಇದೆ ನಾನು ಅಂತಿದ್ದರು ಸರ್ ಆ ಕ್ಯಾರೆಕ್ಟ್ರು ಸ್ಟಾರ್ಟ್ ಮಾಡಿದೆ ಸೇಮ್ ಬಂತು ನಾನು ಹಿಂಗೆ ಎಂಟ್ರಿ ಕೊಟ್ಟರೆ ಬಿದ್ದು 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 ನಗೋರು ಸರ್ ಜನ ಆ ಥರದ್ದು ಕ್ಯಾರೆಕ್ಟ್ರು ದಿನ ಕ್ಲಾಸ್ ಮಾಡ್ತಾಯಿದ್ರು ಬಸು ಸರ್ ನಮಗೆ ಆಮೇಲೆ ಕಿರಿಸ್ತಿ ಹಾಕೋಣ ಹಂಗೆ ಮಾಡ್ತೀಯಾ ಹೆಂಗೆ ಮಾಡ್ತೀಯ ಅಂತ ಆಮೇಲೆ ಜೋಗಿಗಳು ಸುಡುಗಾಡ್ಸಿದ್ರು ಆ ಮಲಗಳಲ್ಲಿ ಮದುಮಗಳು ನಾಟಕದಲ್ಲಿ ಮಾಡಿದೆ ಆಮೇಲೆ ಅವು ಅವ್ರನ್ನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಸರ್ ಸಿ ಬಸುಲಿಂಗಯ್ಯ ಸರ್ನ ಬಹಳ ಸಾದಾ ಸೀದಾ ವ್ಯಕ್ತಿ ಆಮೇಲೆ ಅವು ನಾನು ಸುಮಾರು ಸರಿ ಬಸು ಸರ್ ಬಾಯ್ಲಿ ನನ್ನ ಹೆಸರು ಬಂದರೆ ಸಾಕಪ್ಪ ಅಂತ ಅನಿಸೋದು ನನಗೆ ಈಗ ಭಾಳ ಹತ್ತಿರ ಆಗಿದ್ದಾರೆ ಅವರು ಖುಷಿ ಪಡ್ತಾರೆ ನಮ್ಮ ಕಾಮಿಡಿ ಕಿಲಾಡಿ ನೋಡ್ತಾರೆ ನಾನು ಮಾಡೋ ಸೀರಿಯಲ್ ನೋಡ್ತಾರೆ ಆಮೇಲೆ ನಾನು ಮಾಡೋ ಸಿನಿಮಾಗಳನ್ನು ನೋಡ್ತಾರೆ ಫೋನ್ ಮಾಡ್ತಾರೆ ಅವರು ಮತ್ತು ಮೇಡಮ್ ಅವರು ಹಾಗಾಗಿ ಅವರು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪಾರ್ಟ್ ಉಟ್ ಸರ್ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಕ್ಕೆ ಆ ಮಲೆಗಳಲ್ಲಿ ಮದುಮಗಳಲ್ಲಿ ಅವಕಾಶ ಕೊಡ್ತಾ ಇದ್ದರೆ ನನ್ನ ಮಾಸ್ಟರ್ ಆನಂದ್ ಸರ್ ಗುರುತಿಸ್ತಾ ಇರಲಿಲ್ಲ ರೋಬೋ ಫ್ಯಾಮಿಲಿಲಿ ನಾನು ಇಲ್ಲಿಗೆ ಬರೋಕೆ ಆಗ್ತಾ ಇರಲಿಲ್ಲ ಸರ್ ಮತ್ತು ಬಗಲಿಗೆ ಚೀಲ ಹಾಕ್ಕೊಂಡು ಬೀದಿ ನಾಟಕ ಮಾಡಿಕೊಂಡೇ ಇರ್ತಿದ್ದೆ ಈ ಥರದ ಪ್ರಪಂಚನ ನೋಡೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಇವತ್ತು ಎಲ್ಲರಿಗೂ ಗೊತ್ತು ಆಗೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಸರ್ ನಾನು